Hi, welcome to IIMS. Now, ಇಲ್ಲಿವರೆಗೆ ಕನ್ನಡ ಅಕ್ಷರಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ನೋಡ್ತಾ ಇದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಕನ್ನಡ ವರ್ಡ್ಸ್ ನ ಹೇಗೆ ಟೈಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಒತ್ತಕ್ಷರ ಇರುವಂತ ಕೆಲವೊಂದು ವರ್ಡ್ಸ್ ನ ನಿಮಗೆ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀವಿ. ಇವನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ನಿಮ್ ಕನ್ನಡ ಟೈಪಿಂಗ್ ಸ್ಪೀಡ್ ಆಗುತ್ತೆ ಮತ್ತು ಕಲಿತೀರಾ. ಓಕೆ, ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ಫಸ್ಟ್ ಏನಿದೆ, ಕನ್ನಡ ಟೈಪ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ, ಕೆ ಮಾಡಬೇಕು, ಎನ್ ಎಫ್ ಎನ್ ಡಬ್ಲ್ಯೂ. ಅಂದ್ರೆ ನಿಮಗೆ ಒತ್ತಕ್ಷರ ಬರಬೇಕು ಅಂದ್ರೆ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಡೆ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ. ಒಟ್ಟು 5 ವಿಡಿಯೋಸ್ ಇದೆ ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ. ಓಕೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಕನ್ನಡ ಟೈಪ್ ಮಾಡೋದು ಕನ್ನಡ ಅಂತ ಹೇಳಿದ್ರೆ ಕೆ ಎನ್ ಎಫ್ ಎನ್ ಡಬ್ಲ್ಯೂ ಮಾಡಿದ್ರೆ ಕನ್ನಡ ಅಂತ ಬರುತ್ತೆ ಕನ್ನಡದಲ್ಲಿ. ಅದೇ ತರ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವರ್ಡ್ ಯಾವ್ದಿದೆ, ದುಃಖ. ಓಕೆ, ಡಿ ಯು ಸಿಫ್ಟ್ ಕೆ. ಬಿಗ್ ಅಕ್ಷರ ಬಂತು ಅಂದ್ರೆ ನೀವು ಸಿಫ್ಟ್ ಅನ್ನ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಓಕೆ ನೋಡಿ, ಕೆ ಇಲ್ಲಿ ಎಚ್ ಸಿಫ್ಟ್ ಎಚ್ ಮಾಡಿದ್ರೆ ಎರಡು ಸೊನ್ನೆ ಬರುತ್ತೆ. ಕಂ ಕಹ ಆತರ, ಅಂ ಅಹ. ಓಕೆ, ನೆಕ್ಸ್ಟ್ ಇಲ್ಲಿ ಅದ್ಭುತ ಅಂತ ಇದೆ, ಎ ಡಿ ಎಫ್ ಬಿ ಯು ಟಿ. ಓಕೆ, ಅದ್ಭುತ. ಸೊ ನೆಕ್ಸ್ಟ್ ಅದಾದ್ಮೇಲೆ ವಿ ಐ ಡಿ ಎಫ್ ವಿ ಸಿಫ್ಟ್ ಎ ಸಿಫ್ಟ್ ಎಂ ಎಸ್ ವಿದ್ವಾಂಸ. ಓಕೆ, ಎ ಎಂ ಮಕ್ಕೆ ಮೃ ರ ಒತ್ತಕ್ಷರ ಬರಬೇಕಲ್ವಾ, ಎಫ್ ಯೂಸ್ ಮಾಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಸಿಫ್ಟ್ ಆರ್ ಅಮೃತ್ ಟಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ವೈ ಜೆ ಎಫ್ ಜೆಡ್ ಯಜ್ಞ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಕ್ಷತ್ರಿಯ, ಕೆ ಎಫ್ ಎಕ್ಸ್ ಟಿ ಎಫ್ ಆರ್ ಸಿಫ್ಟ್ ಐ ವೈ. ಸಿ, ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲ ಅಕ್ಷರ ಒತ್ತಕ್ಷರಕ್ಕೂ ಎಫ್ ಲಿಂಕ್ ಇರುತ್ತೆ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ ಕಂಪ್ಯೂಟರ್, ಕೆ ಸಿಫ್ಟ್ ಎಂ ಪಿ ಎಫ್ ವೈ ಸಿಫ್ಟ್ ಯು ಕಂಪ್ಯೂ. ನೋಡಿ, ಅಬ್ಸರ್ವ್ ಮಾಡಿ, ಕ್ಯೂ ಟ ಮಾಡಬೇಕಾದ್ರೆ ಟಿ ಮಾಡಬಾರ್ದು, ಕ್ಯೂ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಮತ್ತೆ ಡ ಯೂಸ್ ಮಾಡಬೇಕು ಅಂದ್ರೆ ಡಬ್ಲ್ಯೂ ಯೂಸ್ ಮಾಡಬೇಕಾಗುತ್ತೆ, ಡಿ ಮಾಡೋದಲ್ಲ. ಡಿ ಮಾಡಿದ್ರೆ ದ ಬರುತ್ತೆ, ಡ ಬರಲ್ಲ. ಓಕೆ, ಕ್ಯೂ ಆಯ್ತು, ಆರ್ ಎಫ್ ಕಂಪ್ಯೂಟರ್. ನೋಡಿ, ನೆಕ್ಸ್ಟ್ ಅದಾದ್ಮೇಲೆ ಆರ್ ಸಿಫ್ಟ್ ಎ ಎಕ್ಸ್ ಎಫ್ ಕ್ಯೂ ಎಫ್ ಆರ್ ರಾಷ್ಟ್ರ. ನಾ ಇಲ್ಲಿ ಮಧ್ಯೆ ನಿಮಗೆ ಇಂಗ್ಲಿಷ್ ಅಕ್ಷರಗಳನ್ನು ಯಾಕೆ ಕೊಟ್ಟಿದ್ದೀನಿ ಅಂದರೆ, ಈ ಥರ ಇಂಗ್ಲಿಷ್ ಅಕ್ಷರಗಳನ್ನು ನೀವು ಬಳಸಿದರೆ ಆ ವರ್ಡ್ ಬರುತ್ತೆ. ಲಕ್ಷ ಎಲ್ ಕೆ ಎಫ್ ಎಕ್ಸ್ ಎಫ್ ವೈ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಆಫೀಸ್, ಆಫೀಸ್ ಅಲ್ಲ ಆಫೀಸ್, ಸಿಫ್ಟ್ ಎ ಸಿಫ್ಟ್ ಪಿ. ಓಕೆ ನೋಡಿ, ಕೆಳಗಡೆ ಎರಡು ಡಾಟ್ ಬರಬೇಕು ಅಂತಂದ್ರೆ ಸಿಫ್ಟ್ ಎಕ್ಸ್ ಯೂಸ್ ಮಾಡಿದ್ರೆ ನಿಮಗೆ ಡಾಟ್ ಬರುತ್ತೆ, ಮತ್ತೆ ಐ ಸಿಫ್ಟ್ ಐ ಎಸ್ ಎಫ್. ನೆಕ್ಸ್ಟ್ ಅದಾದ್ಮೇಲೆ ಫೀಸ್, ಸಿಫ್ಟ್ ಪಿ ಸಿಫ್ಟ್ ಎಕ್ಸ್ ಸಿಫ್ಟ್ ಐ ಎಸ್ ಎಫ್. ಓಕೆ, ಸೊ ಇದೇ ತರ ನೀವು ಎಲ್ಲ ಒತ್ತಕ್ಷರ ಇರುವಂತ ವರ್ಡ್ಸ್ ನ ಟೈಪ್ ಮಾಡ್ತಾ ಹೋಗಿ, ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಒತ್ತಕ್ಷರಗಳು ಕೂಡ ಗೊತ್ತಾಗಿದೆ. ಓಕೆ, ಇದೇ ತರ ಟೈಪ್ ಮಾಡಿ ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ನೀವು ಒಂದು ಎರಡು ಮೂರು ದಿವಸ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಲ್ಲ ಕನ್ನಡ ಟೈಪ್ ಮಾಡಕ್ಕೆ ಬರುತ್ತೆ. ಓಕೆ, ಸೊ ಇದೇ ತರ ನಿಮಗೆ ಬಹಳಷ್ಟು ವಿಡಿಯೋಗಳನ್ನ ಹಾಕ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡಬಹುದು, ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.